ಬಜೆಟ್ 2015 ವಿಶೇಷ ಚರ್ಚೆ ಮುಂದುವರಿಸ್ತಾ ಇದ್ದೇನೆ ಈಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ನ ಪ್ರಕಾರ ಸಿನಿಮಾ ಉದ್ಯಮ ಭಾರತದಾದ್ಯಂತ ಸಿನಿಮಾ ಉದ್ಯಮ ಈ ಹಿಂದೆಯೇ ಅರುಣ್ ಜೇಟ್ಲಿ ಅವರಿಗೆ ಮನವಿ ಮಾಡಿತ್ತು ಸಿನಿಮಾ ಉದ್ಯಮದ ಮೇಲೆ ಇರುವಂತ ಸರ್ವಿಸ್ ಟ್ಯಾಕ್ಸ್ ನ ಸಂಪೂರ್ಣವಾಗಿ ತೆಗೆದು ಹಾಕಿ ಅನ್ನುವಂತ ಮನವಿಯನ್ನ ಮಾಡಿದ್ರು ಆದರೆ ಯಾವುದೇ ರೀತಿಯಲ್ಲೂ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳದೆ ಇರೋದ್ರಿಂದ ಸರ್ವಿಸ್ ಟ್ಯಾಕ್ಸ್ ನ ತೆಗೆಯುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅದರ ಬದಲಾಗಿ ಸರ್ವಿಸ್ ಟ್ಯಾಕ್ಸ್ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 10 ರಂದು ಇಡಿ ದೇಶಾದ್ಯಂತ ಸಿನಿಮಾ ಉದ್ಯಮವನ್ನ ಬಂದ್ ಮಾಡುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸಹಜವಾಗಿಯೇ ಸರ್ವಿಸ್ ಟ್ಯಾಕ್ಸ್ ಹೆಚ್ಚಳ ಆಗಿರುವಂತದ್ದು ಅವರಿಗೆ ನಿರಾಶೆ ಮೂಡಿಸಿದೆ ಸಂಪೂರ್ಣವಾಗಿ ಸರ್ವಿಸ್ ಟ್ಯಾಕ್ಸ್ ತೆಗೆದು ಹಾಕಬೇಕು ಅನ್ನೋದು ಸಿನಿಮಾ ಉದ್ಯಮದ ಬೇಡಿಕೆ ಆಗಿತ್ತು ಆದರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಪುರಸ್ಕಾರ ಸಿಕ್ಕಿಲ್ಲ ಅಂತ ವಿಸಿ ಪಾಟೀಲ್ ಅವರು ಚಲನಚಿತ್ರ ಕಲಾವಿದರು ನನ್ನ ಜೊತೆ ಇದ್ದಾರೆ ಸಹಜವಾಗಿಯೇ ನಿರಾಶಾದಾಯಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಅವರು ನಿರೀಕ್ಷೆ ಇದ್ದಿದ್ದು ಸಂಪೂರ್ಣವಾಗಿ ತೆಗೆದು ಹಾಕಲಿ ಅಂತ ಏರಿಕೆ ಆಗಿದೆ ಅದರ ಬದಲಾಗಿ ಈಗಲೇ ಸಿನಿಮಾ ಇಂಡಸ್ಟ್ರಿ ನಶಿಸಿ ಹೋಗಿದೆ ಈಗ ಉಳಿದಿರೋದು ಎಷ್ಟೋ ಥಿಯೇಟರ್ಗಳನ್ನು ಕ್ಲೋಸ್ ಮಾಡಿ ಕಾಂಪ್ಲೆಕ್ಸ್ ಅನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ನಿರ್ಮಾಪಕರು ಇವತ್ತು ಸ್ವಂತ ಯಾವ ಡಿಸ್ಟ್ರಿಬ್ಯೂಟರ್ ಸಿನಿಮಾಗಳು ತಗೊಳ್ಳೋದಿಲ್ಲ ಸ್ವಂತ ಯಾರು ಚಿತ್ರ ನಿರ್ಮಾಣ ಮಾಡ್ತಾರೆ ಅವರೇ ಇವತ್ತು ರಿಲೀಸ್ ಮಾಡಬೇಕಾಗಿದೆ ನಿರ್ಮಾಪಕ ಅವನು ಒಂದತರ ನಮ್ಮ ಬಡ ಕೃಷಿಕ ಇದ್ದಾಗೆ ಎಲ್ಲಾ ರೀತಿಯಿಂದ ಶೋಷಣೆಗೆ ಒಳಗಾಗುವಂತದ್ದು ಅಲ್ಲಿ ಬಹು ನಿರ್ಮಾಪಕ ಆ ಚಿತ್ರವನ್ನ ನಿರ್ಮಾಣ ಮಾಡಿ ಚಿತ್ರಮಂದಿರಗಳಿಗೆ ಹೋದಾಗ ಮತ್ತೆ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅದು ಈಗ ಇದ್ದ ಟ್ಯಾಕ್ಸ್ ನ ತೆಗಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆ ಟ್ಯಾಕ್ಸ್ ನ ಅನೌನ್ಸ್ ಮಾಡಿರೋದು ಸಿನಿಮಾ ಉದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಇದರಿಂದ ಟಿಕೆಟ್ ಬೆಲೆ ಎಲ್ಲಾ ಉದ್ಯಮ ಪ್ರೊಡಕ್ಷನ್ ಟಿಕೆಟ್ ಬೆಲೆ ಕೂಡ ಹೆಚ್ಚಾಗುತ್ತೆ ಕಾಸ್ಟ್ ಎಲ್ಲಾ ರೀತಿಯಿಂದ ಜಾಸ್ತಿ ಆಗೋದ್ರ ಜೊತೆಗೆ ನೋಡುವಂತ ಪ್ರೇಕ್ಷಕನಿಗೂ ಕೂಡ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಸೋ ಹಾಗಾಗಿ ಇದು ಎಲ್ಲರಿಗೂ ಹೊರೆ ಆಗಂತದಾಗಿದ್ರಿಂದ ಸಿನಿಮಾ ಇಂಡಸ್ಟ್ರಿ ಏನು ನಿರ್ಧಾರ ತಗೊಂಡಿದೆ ಬಹಳ ಸರಿ ಸರಿ ಇದೆ ಎಸ್ ವಿಜಯ ರಾಜೇಶ್ ಅವರೇ ಈಗ ಸರ್ವಿಸ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಅವರು ನಿರೀಕ್ಷೆ ಇದ್ದಿತ್ತು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅಂತ ಅರುಣ್ ಜೇಟ್ಲಿ ಅವರ ಕ್ರಮ ನಿಮ್ಮ ಅಭಿಪ್ರಾಯ ಇಲ್ಲ ಅಲ್ಲಿ ಸಾಧ್ಯತೆನೇ ಇಲ್ಲ ಅವರಿಗೆ ಕಡಿಮೆ ಆಗೋದಾಗಲಿ ಎಕ್ಸೆಂಪ್ಷನ್ ಕೊಡೋದಾಗಲಿ ಲಾಸ್ಟ್ ಇಯರ್ ಅಲ್ಲಿ ನೆಗೆಟಿವ್ ಲಿಸ್ಟ್ ಅಂತ ಏನು ಬಂತು ಈಗ ಒಂದು 2 ವರ್ಷದಲ್ಲಿ ಬಹಳಷ್ಟು ಒಂದು ಆಂಬಿಗ್ಯುಟಿ ಇತ್ತು ಕಳೆದ 5 ವರ್ಷಗಳಿಂದ 2 ವರ್ಷದಲ್ಲಿ ಬಹಳ ಇತ್ತು ಅವಾಗ ಅದಕ್ಕೋಸ್ಕರನೇ ಉತ್ತರವಾಗಿ ನೆಗೆಟಿವ್ ಲಿಸ್ಟ್ ಅಂತ ತಂದ ಅಂದ್ರೆ ಋಣಾತ್ಮಕವಾದ ಒಂದು ಪಟ್ಟಿ ಅಂತ ಅಂದ್ಬಿಟ್ಟು ಅಂದ್ರೆ ಇಷ್ಟು ಪಟ್ಟಿ ಮಾಡ್ಬಿಟ್ಟು ಅದರಲ್ಲಿರೋ ಒಂದು 100 ವಸ್ತುಗಳೇನು ಸೇವೆಗಳಿದೆ ಅದನ್ನ ಬಿಟ್ಟು ಇನ್ ಯಾವುದೇ ಸೇವೆ ಅಂತಂತಾದ್ರೆ ಅದಕ್ಕೆ ಟ್ಯಾಕ್ಸ್ ಬರಲೇಬೇಕು ಅನ್ನೋ ತರ ಒಂದು ಕ್ಲಾರಿಟಿ ಕೊಟ್ಟುಬಿಟ್ರು ಪ್ರಣಬ್ ಮುಖರ್ಜಿ ಅವರು ಇದ್ದಾಗಲೂ ಕೂಡ ಈ ಆಸ್ತಿ ಅಂದ್ರೆ ಕಮರ್ಷಿಯಲ್ ರೆಂಟ್ ಮೇಲೆ ಕೂಡ ಅದು ಟ್ಯಾಕ್ಸ್ ಬರುತ್ತಾ ಯಾಕಂದ್ರೆ ಅದು ಸೇವೆ ಅಲ್ಲ ಅದು ನಾವು ಕಟ್ಟಡಗಳನ್ನು ಬಾಡಿಗೆ ಕೊಟ್ಟಾಗ ಅಂತ ಅಂದ್ಬಿಟ್ಟು ಬಹಳ ದೊಡ್ಡ ಡಿಸ್ಪ್ಯೂಟ್ ಇತ್ತು ಅದಕ್ಕೆ ಕ್ಲಾರಿಟಿ ಕೊಟ್ಬಿಟ್ಟು ಅದನ್ನ ತೆರಿಗೆ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟಿದ್ರು ಮೊದಲನೇದಾಗಿ ಇಲ್ಲಿ ಎಕ್ಸೆಂಪ್ಷನ್ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯ ಇದ್ದಿಲ್ಲ ಎರಡನೇದು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ವಿ ಆರ್ ಮೂವಿಂಗ್ ಟು GST ರೆಜಿಮ್ GST ರೆಜಿಮ್ ಅಲ್ಲಿ ಯಾವಾಗ ಈ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ ವ್ಯಾಟ್ ಎಲ್ಲವನ್ನೂ ಒಂದು ಮಾಡ್ತಾರೆ ಅಂತ ಅಂದಾಗ ಅದು ನಾವು ಬಿಟ್ವೀನ್ 15% 18% ತೆರಿಗೆ ದರನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ತೆರಿಗೆ ದರ ಜಾಸ್ತಿ ಆದ್ರೂ ಅದು ಹೊರೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಇನ್ಪುಟ್ ಇವಾಗೇನಾಗಿದೆ ಎಕ್ಸೈಸ್ ನಾವು ಯಾವುದೋ ಒಬ್ಬ ಟ್ರೇಡರ್ ಎಕ್ಸೈಸ್ ಅನ್ನ ಕೊಟ್ಟು ತಗೊಂಡಿದ್ರೆ ಆ ಇನ್ಪುಟ್ ತಗೊಳ್ಳುವಂತ ಸಾಧ್ಯತೆ ಇಲ್ಲ ಕರ್ನಾಟಕದ ಹೊರಗಡೆ ಯಾವುದಾದ್ರೂ ಪರ್ಚೇಸ್ ಮಾಡಿದ್ರೆ CST ಟ್ಯಾಕ್ಸ್ ಏನ್ ಕೊಟ್ಟಿರ್ತೀವಿ ಇನ್ಪುಟ್ ತಗೊಳ್ಳೋ ಸಾಧ್ಯತೆ ಇದ್ದಿಲ್ಲ ಈ GST ಬಂದಾಗ ಏನಾಗುತ್ತೆ ಅವುಗಳದ ಒಂದು ಅವಕಾಶ ಸಿಗುತ್ತೆ ಇನ್ಪುಟ್ ತಗೊಂಡಾಗ ಹಾಗಾಗಿ ನನ್ನ ಮಾರಾಟದ ಬೆಲೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ವಿಚಾರ ಪ್ರಸ್ತಾವ ಮಾಡಿದ್ರೆ ದೇಶಾದ್ಯಂತ ಏಕರೂಪ ತೆರಿಗೆ ವ್ಯವಸ್ಥೆ ಬಗ್ಗೆ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಇದೇ ಏಪ್ರಿಲ್ ನಿಂದ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಏಪ್ರಿಲ್ 1 ರಿಂದ ಅದಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಮತ್ತೆ ರಾಜ್ಯಗಳು ಅದನ್ನ ಅನುಮೋದನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ 2016 ಏಪ್ರಿಲ್ ಇಂದ ಅದನ್ನ ಜಾರಿಗೆ ತರ್ತಾರೆ ಗುಲ್ಬರ್ಗಾ ಸ್ಟುಡಿಯೋದಲ್ಲಿ ಛಾಯಾದೇವ್ ಗೌಕರ್ ಅವರು ಅರ್ಥಶಾಸ್ತ್ರಜ್ಞರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಏಕರೂಪ ತೆರಿಗೆ ವ್ಯವಸ್ಥೆಯನ್ನ ದೇಶಾದ್ಯಂತ ತರುವ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿರುವಂತದ್ದು ಇದೇ ಏಪ್ರಿಲ್ ನಿಂದ ಆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಹಲವು ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ಕೂಡ ಛಾಯಾದೇವ್ ಗೌಕರ್ ಅವರೇ ಇದು ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರ್ಬೋದು ಪರಿಣಾಮ ಆಗ್ಬೋದು ಏಕರೂಪ ಈ ತೆರಿಗೆ ಏನಿದೆಯಲ್ಲ ಇದು ಬಹಳ ಮಹತ್ವಪೂರ್ಣವಾದಂಥ ಒಂದು ಇದು ಸುಧಾರಣೆ ಆ ತೆರಿಗೆ ಸುಧಾರಣೆಯಲ್ಲಿ ಏನಂದರೆ ಇಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಮಾರ್ಗ ನಮಗೆ ಬಹಳ ಬೇಕಾಗಿತ್ತು ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತೆರಿಗೆಗಳನ್ನು ಇದ್ದಾಗ ಅದರ ಪ್ರಭಾವವನ್ನು ವ್ಯಾಪಾರದ ಮೇಲೆ ವ್ಯವಹಾರದ ಮೇಲೆ ಎಲ್ಲ ಬೀಳುತ್ತದೆ ಆಮೇಲೆ ಬೇರೆ ಬೇರೆ ಟ್ಯಾಕ್ಸ್ ರೇಟ್ಸನ್ನು ಇದ್ದಾಗ ಹೀಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸು ಡೈರೆಕ್ಟ್ ಟ್ಯಾಕ್ಸಸ್ಸು ಬೇರೆ ಬೇರೆ ಇದ್ದಾಗ ಸಾಕಷ್ಟು ಏನದ ಅದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ರಾಜ್ಯಗಳು ಮುಂದೆ ಹೋಗ್ತವೆ ಕೆಲವೊಂದು ರಾಜ್ಯಗಳು ಹಿಂದುಳುಕುತ್ತವೆ ಹಾಗಾಗಿ ಆ ಈ ಏಕರೂಪ ಟ್ಯಾಕ್ಸ್ ಸಂಹಿತೆ ಏನಿದೆ ಅಲ್ಲ ಇದು ಬಹಳ ಏನದ ಯೂನಿಫಾರ್ಮ್ ಟ್ಯಾಕ್ಸ್ ಕೋಡ್ ನಮಗೆ ಬಹಳ ಬೇಕಾಗಿದ್ದಂಥ ಒಂದು ಇದು ಆ ಒಂದು ದಿಶೆಯಲ್ಲಿ ಏನದೆ ನಾವು ಪ್ರಯತ್ನ ಮಾಡಬೇಕು ಯಾಕಂದರೆ ಅದರಿಂದ ಏನದೆ ನಮ್ಮ ದೇಶದಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ರಾಜ್ಯಗಳಲ್ಲಿ ಏನದೆ ಆ ಇಂಟರ್ನಲ್ ಟ್ರೇಡ್ ಅಂತಾರಲ್ಲ ಅದನ್ನು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದ್ದಾವೆ ಅಂಥೇಳಿ ಎಲ್ಲ ರಾಜ್ಯಗಳಿಗೆ ಇದರಿಂದ ಒಂದು ಒಳ್ಳೆಯ ಲಾಭವನ್ನು ಆಗುವಂತಹ ಸಾಧ್ಯತೆಗಳಿದ್ದಾವೆ ವಿಶೇಷವಾಗಿ ಹಿಂದುಳಿದಂಥ ರಾಜ್ಯಗಳಿಗೆ ಇದರಿಂದ ಬಹಳಷ್ಟು ಲಾಭ ಆಗುವಂಥ ಸಾಧ್ಯತೆಗಳನ್ನು ಇದ್ದಾವೆ ಅಂತ ಹೇಳ್ಬೋದು
ಎಸ್ ಚಾದೇವ ಗೋಕರ್ ಅವರೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ನಮ್ಮ ಜೊತೆ ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಎಸ್ ಚರ್ಚೆ ಮುಂದುವರಿಯುತ್ತೆ. ಬಜೆಟ್ನಲ್ಲಿ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಬಜೆಟ್ನ ಹೈಲೈಟ್ನ ನಿಮ್ಮ ಮುಂದೆ ಇಡ್ತೇನೆ ಒಂದು ಬ್ರೇಕ್ ನಂತರ.